ಆರ್ಫಿ ಎನ್ ಪಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯ ಒಂದು ತಾತ್ಕಾಲಿಕ ನೇಮಕ ಪಟ್ಟಿ ಇರುತ್ತಲ್ಲ, ಅಲ್ಲಿ ವೆರಿಫಿಕೇಷನ್ಗೆ ಕಾಲ್ ಮಾಡಿದಾಗ ಅದು 1:2 ವೆರಿಫಿಕೇಷನ್ ಆಗಿರ್ತದೆ. ಅದಾದ ನಂತರ ಅವರು 1:2 ವೆರಿಫಿಕೇಷನ್ ಮಾಡಿ ಡಾಕ್ಯುಮೆಂಟನ್ನು ವೆರಿಫೈ ಮಾಡಿಕೊಂಡು ಒಂದು ಫೈನಲ್ ಲಿಸ್ಟನ್ನು ಬಿಡ್ತಾ ಬರ್ತಾರೆ. ಆ ವೆರಿಫಿಕೇಷನ್ ಲಿಸ್ಟ್ಗೆ ಹೋಗುವಾಗ ಯಾವೆಲ್ಲ ಡಾಕ್ಯುಮೆಂಟ್ಸನ್ನು ಒಯ್ಯಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ತಾ ಬರ್ತೀನಿ ಅಂತ ಅದನ್ನು ಮುಂಚೆವಾಗಿ ರೆಡಿ ಮಾಡ್ಕೊಂಡು ಇಟ್ಕೊಳ್ರಿ. ಇಲ್ಲೇನು ಮಾಡಿರಿ, ಅದು ಅಡ್ರೆಸ್ಸನ್ನು ಕೊಟ್ಟಿರ್ತಾರೆ, ಪ್ಲೇಸನ್ನು ಕೊಟ್ಟಿರ್ತಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಸಂಪಿಗೆ ರಸ್ತೆ, ಮಲ್ಲೇಶ್ವರಂ, 18ನೇ ರಸ್ತೆ, ಬೆಂಗಳೂರು ಅಂತೇಳಿ. ಡಾಕ್ಯುಮೆಂಟ್ಸ್ ಯಾವ್ಯಾವು ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ. ದಾಖಲಾತಿ ಪರಿಶೀಲನಾ ಸಮಯದಲ್ಲಿ ಅಭ್ಯರ್ಥಿಯು ಕಡ್ಡಾಯವಾಗಿ ಈ ಕೆಳಕಂಡ ಮೂಲ ದಾಖಲೆಗಳನ್ನು ಅಂದರೆ ಒರಿಜಿನಲ್ ಮತ್ತು 2 ಜೆರಾಕ್ಸ್ ಪ್ರತಿಗಳನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. 2 ಜೆರಾಕ್ಸ್ ಪ್ರತಿಗಳು ಕಂಪಲ್ಸರಿ ಆಗಿರಬೇಕು, ಅದರೊಂದಿಗೆ ಒರಿಜಿನಲ್ ಡಾಕ್ಯುಮೆಂಟ್. ಅಲ್ಲಿ ಫಸ್ಟ್ ಒಂದು 2 ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಕೊಟ್ಟಿದ್ದಾರೆ. ನೀವು ಯಾವ ಎಕ್ಸಾಮಿನೇಷನ್ಗೆ ಬಳಸಿದ್ದೀರಿ ಅವನ್ನೇ ಆಲ್ಮೋಸ್ಟ್ ಅಲ್ಲಾಗಿ ಕೊಡಿ. ಹಾಲ್ ಟಿಕೆಟಿಗೆ ಹಚ್ಚಿದಂಥ ಅದೇ ರೀತಿಯ ಫೋಟೋವನ್ನು ಕೊಟ್ಟರೆ ಚೆನ್ನಾಗಿರುತ್ತೆ, ಯಾಕಂತಂದರೆ ಒಂದೇ ಟೈಪ್ ಫೋಟೋ ಮೂವ್ ಆಗುತ್ತೆ. 2 ಫೋಟೋ ಇರಬೇಕು. ಪ್ರವೇಶ ಪತ್ರಕ್ಕೆ ಇದ್ದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನೀವು ಬರೆದಂಥ ಹಾಲ್ ಟಿಕೆಟು ಮೋಸ್ಟ್ಲಿ ಕೆಲವೊಂದಿಷ್ಟು ಅಭ್ಯರ್ಥಿಗಳ ಕಡೆ ಇರುತ್ತೆ, ಕೆಲವೊಂದಿಷ್ಟು ಅಭ್ಯರ್ಥಿಗಳು ಇರೋದಿಲ್ಲ. ಅದು ಸಹಿತ ನೀವು ಏನು ಮಾಡಿರಿ, ಹಾಲ್ ಟಿಕೆಟನ್ನು ಇಟ್ಕೊಂಡಿರಿ. ಆನ್ಲೈನ್ ಅರ್ಜಿ ಕೇಳಿದರೆ ಆನ್ಲೈನ್ ಅರ್ಜಿಯನ್ನು ಸಹಿತ ನೀವು ಒಯ್ಯಬೇಕಾಗುತ್ತೆ. ಮತ್ತೊಂದು ಐಡೆಂಟಿಫಿಕೇಷನ್ ಕಾರ್ಡ್ ಒಯ್ಯಬೇಕಾಗುತ್ತೆ, ಗುರುತಿನ ಚೀಟಿ. ಅದು ಆಲ್ಮೋಸ್ಟ್ ಅಲ್ಲಿ ಆಧಾರ್ ಕಾರ್ಡನ್ನು ಒಯ್ಯಿರಿ, ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು. ಓಕೆ, ನೆಕ್ಸ್ಟು SSLC ಅಂಕಪಟ್ಟಿ. ಅದಕ್ಕೆ ಏನಿದೆ, ಜನ್ಮ ದಾಖಲೆ ದೃಢೀಕರಣಕ್ಕೆ SSLC ಅಂಕಪಟ್ಟಿ. ಅವರು SSLC ಅಂಕಪಟ್ಟಿ ಕೊಟ್ಟಿದ್ದಾರೆ, ಅದನ್ನು ತೊಗೊಳ್ರೆ, ಯಾಕಂದರೆ TC ಅಥವಾ LC ನಡೀತದೆ, ಆದರೂ ಅವರು SSLC ಅಂಕಪಟ್ಟಿಯನ್ನು ಕೊಟ್ಟಿರೋದ್ರಿಂದ ಅದನ್ನೇ ತೊಗೋಬೇಕಾಗುತ್ತೆ. ಮತ್ತು ಡಿಗ್ರಿ, ಎಲ್ಲ ಸೆಮ್ನ ಅಂಕಪಟ್ಟಿಗಳು ಮತ್ತು ಕಾನ್ವೊಕೇಷನ್ ಪ್ರಮಾಣಪತ್ರ ಎರಡನ್ನೂ ಕೊಟ್ಟಿದ್ದಾರೆ ಅವರು. ಎಲ್ಲ ವರ್ಷದ ಎಲ್ಲ ಸೆಮಿಸ್ಟರ್ ನೀವು ಫೇಲ್ ಆಗಿದ್ದರೂ ಸಹಿತ ಆ ಎಲ್ಲ ಸೆಮ್ನ ಅಂಕಪಟ್ಟಿಗಳನ್ನಲ್ಲಿ ಕೊಡಬೇಕಾಗುತ್ತೆ. ಮತ್ತು ಕಾನ್ವೊಕೇಷನ್ನು ಸಹಿತ ಕೇಳಿದ್ದಾರೆ ಅವರು. ಕಾನ್ವೊಕೇಷನ್ ಕಂಪಲ್ಸರಿಯಾಗಿ ಡಿಗ್ರಿದು ಇರಬೇಕು. ನೆಕ್ಸ್ಟು ಸ್ನಾತಕೋತ್ತರ ಪದವಿ, ಎಲ್ಲ ವರ್ಷಗಳ ಸೆಮಿಸ್ಟರ್ ಅಂಕಪಟ್ಟಿ ಮತ್ತು ಕಾನ್ವೊಕೇಷನ್ ಪತ್ರ ಅಂತ ಕೊಟ್ಟಿದ್ದಾರೆ. ಇಲ್ಲಿಯೂ ಸಹಿತ ಡಿಗ್ರಿ ಮತ್ತು PG ಎಲ್ಲ ಮಾರ್ಕ್ಸ್ ಕಾರ್ಡ್ಗಳು, ಬ್ಯಾಕ್ ಇರುವಂಥ ಮಾರ್ಕ್ಸ್ ಕಾರ್ಡ್ಗಳು ಸಹಿತ ಸೇರಿಕೊಂಡು ಬ್ಯಾಕ್ ಇದ್ದವ್ರಿಗೆ ಹೇಳಿದ್ದಾನು. ಕಾನ್ವೊಕೇಷನನ್ನು ಸಹಿತ ಅಲ್ಲಿ ಕೊಡಬೇಕಾಗುತ್ತೆ. ಕಾನ್ವೊಕೇಷನ್ ಇಲ್ಲದೇ ಇದ್ದರೆ ಏನು ಮಾಡ್ತಾರೆ ಅಂತಂದರೆ, ಅವರು ನೀವು ಆಯ್ಕೆ ಆದ ನಂತರ ಒಂದು ಲೆಟ್ರನ್ನು ಕೊಡ್ತಾರೆ, ಆ ಲೆಟ್ರ್ ತ್ರೂ ನೀವು ಕಾನ್ವೊಕೇಷನನ್ನು ತರಿಸ್ಬೇಕಾಗುತ್ತೆ. ನೆಕ್ಸ್ಟು ನಿಮ್ಮದು ನೆಟ್ಟು ಸೆಟ್ಟು PhD ಆಗಿತ್ತು ಅಂತಂದರೆ ಆ ಸರ್ಟಿಫಿಕೇಟನ್ನು ಸಹಿತ ನೀವು ಪ್ರೊಡ್ಯೂಸ್ ಮಾಡಬೇಕು. ಮತ್ತು ನಿಮ್ಮ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇರುತ್ತೆ, ಅದನ್ನು ಕೊಡಬೇಕಾಗುತ್ತೆ, ಜೆರಾಕ್ಸ್ ಬರುತ್ತೆ. ಮತ್ತು 1 to 10 ಕನ್ನಡ ಮಾಧ್ಯಮ, 1 to 10 ಗ್ರಾಮೀಣ ಮಾಧ್ಯಮ, ಮತ್ತು ಯಾರು ಗೌರ್ಮೆಂಟ್ ಜಾಬ್ ಇರ್ತಾರಲ್ಲ ಅವರು ನಿರೀಕ್ಷಣಾ ಪ್ರಮಾಣಪತ್ರವನ್ನು ಕೊಡಬೇಕಾಗುತ್ತೆ. ಈ ಎಲ್ಲ 12 ಪ್ರಮಾಣ ಪತ್ರಗಳಲ್ಲಿ ನಿಮಗೆ ಯಾವ ಸಂಬಂಧಪಟ್ಟಂಥ ಪ್ರಮಾಣ ಪತ್ರಗಳಿದ್ದಾವೋ ಆ ಪ್ರಮಾಣ ಪತ್ರಗಳನ್ನು ನೀವು ಕಂಪಲ್ಸರಿಯಾಗಿ ತೆಗೆದಿಟ್ಕೊಬೇಕಾಗುತ್ತೆ. ಮತ್ತು 2 ಜೆರಾಕ್ಸ್ ಪ್ರತಿಗಳನ್ನು ಮಾಡ್ಕೊಂಡು ಇಟ್ಕೊಡ್ರಿ. ಇಲ್ಲಿ ಆಲ್ಮೋಸ್ಟ್ ಆಗಿ ಪಾಸ್ಪೋರ್ಟ್ ಸೈಜ್ ಫೋಟೋ ಬಂದುಬಿಟ್ಟು, ಉಳಿದಿದ್ದೆಲ್ಲವೂ ಜೆರಾಕ್ಸ್ ಇಟ್ಕೊಳ್ಬೇಕಾಗುತ್ತೆ. ಮತ್ತು ಅವರು ಕಂಡೀಷನ್ಸ್ ಕೊಟ್ಟುಬಿಟ್ಟಿದ್ದಾರೆ, ಎಲ್ಲ ಪ್ರಮಾಣ ಪತ್ರಗಳನ್ನು ನಿಗದಿತ ಕೊನೆಯ ದಿನಾಂಕದೊಳಗಾಗಿ ಪಡೆದಿರತಕ್ಕದ್ದು ಅಂತ ಕೊಟ್ಟಿದ್ದಾರೆ. ಕೊನೆಯ ದಿನಾಂಕ ಅಂತಂದರೆ ನೀವು ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ ಏನಿತ್ತು ಅದರ ಒಳಗಾಗಿನೇ ಇರಬೇಕದು. ಮತ್ತು ಇಲ್ಲಿ ಗೈರು ಹಾಜರಾದವರಿಗೆ ಮತ್ತೊಮ್ಮೆ ಅವಕಾಶ ನೀಡಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಓಕೆ, ಈ ಎಲ್ಲ ಡಾಕ್ಯುಮೆಂಟನ್ನು ನೀವು ರೆಡಿ ಮಾಡ್ಕೊಂಡು ಇಟ್ಕೊಂಡು ಇಟ್ಟು ಆಲ್ಮೋಸ್ಟ್ ಆಲ್ ಆಗಿ ರೆಡಿ ಇರ್ತವೇನೆ ಮಾತ್ರ. ಕನ್ನಡ ಮಾಧ್ಯಮ, ಗ್ರಾಮೀಣ, ಆದಾಯ ಪ್ರಮಾಣಪತ್ರ, ನೆಟ್ ಸೆಟ್ ಪ್ರಮಾಣಪತ್ರ, ನಿರೀಕ್ಷಣಾ ಪ್ರಮಾಣಪತ್ರ, ಡಿಗ್ರಿ, ಇವು ಆದಷ್ಟು ಇನ್ನೊಮ್ಮೆ ಸೆಟ್ ಮಾಡ್ಕೊಂಡು ಇಟ್ಕೊಡ್ರಿ. ಓಕೆ, ಥ್ಯಾಂಕ್ ಯು.